ನಾನು ಒಂದೇ ಮಾಡಬಹುದು. ಮಿಸ್ ಕ್ಯಾಲಿಫೋರ್ನಿಯಾ ಚಿತ್ರ ಮಾಡಿದಿರುವಾಗ ಅವರ ಎಡಿಟರ್ ಫಿಲ್ಮ್ ಜಯಂತಿ ಅಮ್ಮ ಅವ್ರನ್ನ ಡೈರೆಕ್ಟ್ ಮಾಡೋಕ್ಕೆ ಸ್ವಲ್ಪ ಚಾನ್ಸ್ ಸಿಕ್ತು ನನಗೆ. ಆಗ ಆ ಸಿನಿಮಾದಲ್ಲಿ ಜಾನು ಆಕ್ಟ್ರೆಸ್ ಅವಳಿಗೆ ಇಂಗ್ಲಿಷ್ ಬಿಟ್ಟರೆ ಯಾವ ಭಾಷೆ ಬರಲ್ಲ, ಸೊ ಶಿ ಡಿಡ್ ನೀನು ಎನಿ ಇಂಡಿಯನ್ ಲ್ಯಾಂಗ್ವೇಜ್, ಸೊ ಜಾನುಗೆಲ್ಲ ಹೇಳ್ಕೊಳ್ಬೇಕಾಗಿದ್ರೆ ಐ ಯೂಸ್ ಟು ಡೂ ದ್ಯಾಟ್. ಸೊ ಆ ಸಿನಿಮಾ ಮಾಡಿರುವಾಗ ಇವರು ಜಾನುಗೆ ಎಣ್ಣೆ ಸ್ನಾನ ಮಾಡಿಸೋದು ಆ್ಯಂಡ್ ತಕ್ಕೊಳ್ಳೋದಲ್ಲ ಅವಳಿಗೆ ತುಂಬ ಅಷ್ಟು ತಕ್ಕೊಂಡಿದ್ದೀನಿ ಆ ಸಿನಿಮಾ ಟೈಮಲ್ಲಿ. ಇವಾಗ ನಾನು ಅಷ್ಟೇ ನಾನು ಕೊಡ್ಬೋದು ನಿಮಗೆ. ತುಂಬ ಥ್ಯಾಂಕ್ಸ್, ನಿಮ್ಮ ಆಶೀರ್ವಾದ ಮೇಲೆ ಇರಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸುಳಿಗೆ ಸಿಕ್ಕಿದಾಗ ಮೊದಲು ನೋಡಿದ್ರೇನೆ ತುಂಬ ಚೆನ್ನಾಗಿದೆ. ಒಂದ್ಸಲ ತೋರಿಸ್ ಚೆನ್ನಾಗಿದೆ ಅಲ್ಲ. ನನ್ನ ಹತ್ರ ಒಂದು ಕೆಟ್ಟ ಅಭ್ಯಾಸ ಇದೆ, ಹೇಳಿದ್ರೆ ಏನಾದ್ರೂ ಬೇಜಾರು ಮಾಡ್ಕೋತೀರಾ? ಹೇಳ್ಬೇಕಪ್ಪ ಇಲ್ಲ ತಾನೆ. ನನ್ ಚಪ್ಪಾಳೆ ಕಡಿಮೆ ಆದ್ರೆ ಯಾಕೋ ಸರಿ ಹೋಗಲ್ಲ. ಥ್ಯಾಂಕ್ ಯು. ಯಾಕೆಂದ್ರೆ ಎರಡು ಕೈ ಸೇರ ಶಬ್ದ ಬರುತ್ತೆ ನೋಡಿ, ಆರೋಗ್ಯಕ್ಕೆ ಒಳ್ಳೇದು. ಆ ರೀತಿಯಿಂದ ಸಕ್ಕಿದ್ದಾದ್ರೂ ಆರೋಗ್ಯವಾಗಿ ಎಲ್ಲ ಆರೋಗ್ಯವಾಗಿರ್ಬೇಕು ಇರ್ತೀರಾ ಅಂತಂದ್ಬಿಟ್ಟು ಒಂದು ಆಸೆ ಅಷ್ಟೇ, ಇನ್ನೇನಿಲ್ಲ. ಹಾಗಾಗಿ ಆದಷ್ಟು ಸಂತೋಷವಾಗಿರೋ ಪ್ರಯತ್ನ ಪಡೋಣ ಅಲ್ವಾ? ಯಾಕೆ ಈಗ ಸುಳಿಗೆ ಸಿಕ್ಕಿದಾಗ ಪಿಕ್ಚರ್ ನಾನು ನೋಡಲಿಲ್ಲ, ಪಿಕ್ಚರ್ ನೋಡಿದರೆ ಅದ್ರ ಬಗ್ಗೆ ಮಾತಾಡ್ಬೋದು, ಎಷ್ಟು ಬೇಕಾದರೂ ಮಾತಾಡ್ಬೋದು. ಇದು ನನಗೆ ಈ ಸನ್ಮಾನಕ್ಕಿಂತ ಸಂದೀಪ್ ಹೇಳಿದ್ದು ಪಿಕ್ಚರ್ ನೋಡ್ಬೇಕಮ್ಮ ನೀವು, ಪಿಕ್ಚರ್ ಅಂದ್ರೆ ನನಗೆ ಭಾಳ ಇಷ್ಟ. ಅದು ಅಲ್ಲದೆ ಸುಳಿಗೆ ಸಿಕ್ಕಿದಾಗ, ಸುಳಿಗೆ ಸಿಕ್ಕಿದಾಗ ಅಂತಂದರೆ ಯಾರಾದರೂ ಸಿಕ್ಬೋದು, ಅದು ಹೆಣ್ಣು ಮಕ್ಕಳ ಸುಳಿಗೆ ಸಿಕ್ಕಿದಾಗ ಅಂತಂದರೆ ಅದ್ರ ಬಗ್ಗೆ ಹೇಳೋಕೆ ಆಗಲ್ಲ. ಒಂದು ರೌಂಡ್ ಅಂತ ಬಂದರೂ ಹೋಯ್ತು ಒಳಗಡೆ. ಅದರಿಂದ ಇದರಿಂದ ಏನು ಅರ್ಥ ಆಗುತ್ತೆ ನಮಗೆ, ಏನು ಮಾರಲ್ ಏನು ಗೊತ್ತಾಗುತ್ತೆ ಪಿಕ್ಚರಲ್ಲಿ ನಮಗೆ ಗೊತ್ತಾಗಬೇಕು. ನನಗೆ ಅನಿಸಿದಂತೂ ಹೆಣ್ಮಕ್ಕಳನ್ನ ಗೌರವಿಸಬೇಕು, ಅವ್ರನ್ನ ಪ್ರೀತಿಯಿಂದ ನೋಡಬೇಕು. ಯಾಕೆಂತಂದರೆ ಸಣ್ಣ ಪುಟ್ಟ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಅದೆಲ್ಲ ತಲೆಗೆ ಹಾಕ್ಕೊಂಡು ನೀನು ನಾನು ಅಂದ್ಕೊಂಡು ಬೈಕೊಳ್ಳೋದು ಒಳ್ಳೇದಲ್ಲ. ಅದು ಪ್ರೀತಿಯಿಂದ ಇರಬೇಕು ಅಷ್ಟೇ, ನನಗೆ ಬೇಕಾಗಿರೋದು ಅಷ್ಟೇ, ನನ್ನ ಗೊತ್ತಿರೋದಷ್ಟೇ. ಯಾಕೆಂತಂದರೆ ಏನು ಒಂದು ನಾಲ್ಕು ಅವ್ರಿಗೆ ಹಿಂಗೆ ಅಂದ್ಬಿಟ್ರೆ ಆಗೋಗುತ್ತಾ ಆಗೋಗ. ಹಾಗಾಗಿ ಎಲ್ಲ ಪ್ರೀತಿಯಿಂದ ಇರಬೇಕು, ಸಂತೋಷವಾಗಿರಬೇಕು, ಆರೋಗ್ಯವಾಗಿರಬೇಕು. ಹೆಣ್ಮಕ್ಕಳನ್ನ ಚೆನ್ನಾಗಿ ನೋಡಬೇಕು ಅಂತ ಗಂಡು ಮಕ್ಕಳನ್ನ ಕೇಳ್ಕೊಳ್ಳೋದು ಒಂದು ಕಡೆ ಇದ್ರೂ, ಹೆಣ್ಣು ಮಕ್ಕಳು ಕೂಡ ಗಂಡು ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಈಗ ಹೀಗೆ ಒಳ್ಳೆಯ ಮಾತು ಹೇಳ್ದಾಗ ಹೊಡೆಯಲ್ವೇ ನಿಮ್ಮ ಚಪ್ಪಾಳೆ? ಥ್ಯಾಂಕ್ ಯು. ಆಮೇಲೆ ಮನೆಗೆ ಹೋಗಿ ಬೈಕೋಬೇಡಿ. ಹಾಗಾಗಿ ಎಲ್ಲರೂ ಚೆನ್ನಾಗಿರಬೇಕು, ಅನ್ಯೋನ್ಯವಾಗಿರಿ, ಚೆನ್ನಾಗಿರಿ, ಪಿಕ್ಚರ್ ನೋಡೋಣ. ನನಗೆ ಈ ಸನ್ಮಾನಕ್ಕಿಂತಲೂ ಪಿಕ್ಚರ್ ನೋಡೋ ಆಸೆ ಜಾಸ್ತಿ ಇದೆ. ಈಗ ಕ್ಯೂರಿಯಾಸಿಟಿ ಜಾಸ್ತಿ ಆಗಿಬಿಟ್ಟಿದೆ, ಏನು ಮಾಡಿದ್ದಾರೆ ನೋಡಬೇಕು ಅಂತ. ಅದು ಅಲ್ಲದೆ ಯಾವ ಇದರಲ್ಲಿ ಇವರು ಜೋಜೋ ಲಾಲಿ ಅಂತ ಸ್ಟಾರ್ಟ್ ಮಾಡಿದ್ರು ಗೊತ್ತಾಗಲಿಲ್ಲ. ಆ ಜೋಜೋ ಲಾಲಿ ಎಲ್ಲರೂ ಹಾಡ್ತಾರೆ, ಎಲ್ರಿಗೂ ಬೆಳಗ್ಗೆ ಎದ್ದು ಗಂಡ್ಮಕ್ಕಳಿಗೆ ಹೆಣ್ಮಕ್ಕಳು ಕೂಡ ಜೋಜೋ ಲಾಲಿ ಅಂತ ಮಲಗಿಸ್ಬಿಡಿ. ನಿಮಗೆ ಜೈವಾಗಲಿ, ನಿಮಗೂ ಜೈವಾಗಲಿ. ಸಕ್ಸಸ್ ಆಗಬೇಕು ಅಂತ ಚಿತ್ರಗಳು ಇನ್ನೂ ಸಾಕಷ್ಟು ಬರಬೇಕು, ನೋಡಬೇಕು, ಅವು ಸಕ್ಸಸ್ ಆಗಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಆ ಚಾಮುಂಡೇಶ್ವರಿ ಒಳ್ಳೆ ಆಶೀರ್ವಾದ ಮಾಡಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ನಮಸ್ಕಾರ. ಡೈರೆಕ್ಷನ್, ಯಾಕೆಂತಂದ್ರೆ ಹೆಡ್ ಆಫ್ ದ ಫ್ಯಾಮಿಲಿ ಡೈರೆಕ್ಟರ್, ಹಾಗಾಗಿ ಅವರಿಗೆ ಕ್ರೆಡಿಟ್ ಹೋಗ್ಬೇಕು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಕ್ರೆಡಿಟ್ ಹೋಗ್ಬೇಕು, ಯಾಕೆಂತಂದ್ರೆ ಆರ್ಟಿಸ್ಟ್ಗಳು ಅವ್ರಿಗೆ ಹೇಳಿದಾಗ ಮಾಡೋರು. ಹಾಗಾಗಿ ಫಸ್ಟ್ ನೀವಾದರೆ, ಸೆಕೆಂಡ್ ನಮ್ಮ ಹೀರೋಯಿನ್. ಓಕೆ, ಕ್ಯೂಟ್ ಬೇಬಿ, ಕ್ಯೂಟ್ 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 ಇಲ್ಲಿ ಇಲ್ಲಿ ಮೈಲಿ ಚಾಮುಂಡೇಶ್ವರ ಕ್ಯೂಟ್ ಸ್ಮೈಲ್ ಅದೆಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದೆ ಪುಟ್ಟ. ಇದೇ ಫಸ್ಟ್ ಫಿಲ್ಮಾ?
ಇಲ್ಲ ಜೋಜೋ ಲಾಲಿ ಫಸ್ಟ್ ಒನ್ ಜೋಜೋ ಲಾಲಿ ಕನ್ನಡದಲ್ಲಿ ಜೋಜೋ ಲಾಲಿ ಫಸ್ಟ್ ಇದು ಸೆಕೆಂಡ್ ಫಿಲ್ಮ್ ಆದ್ರೆ ಅವರು ಹಿಂದಿ ಪಿಕ್ಚರ್ ಮಾಡಿದ್ದಾರೆ ಕೆಲವು ಹಿಂದಿ ಪಿಕ್ಚರ್ ಮಾಡಿದ್ದಾರೆ ಓಹೋ ಚೆನ್ನಾಗಿದೆ ಅಮ್ಮ ಕಂಗ್ರಾಟ್ಸ್ ತುಂಬಾ ಚೆನ್ನಾಗಿದೆ ದೇವ್ರ ಒಳ್ಳೇದು ಮಾಡಿ ಒಳ್ಳೆ ಆರ್ಟಿಸ್ಟ್ ಆಗು ನಮ್ಮ ಡೈರೆಕ್ಟರ್ ಇಂಥ ಚಿತ್ರಗಳು ಸಾಕಷ್ಟು ಮಾಡಿ ಜನಗಳಿಗೆ ಒಂದು ಅರಿವು ಬರಬೇಕು ಓಹೋ ನಾವು ಈ ಥರ ಮಾಡಬಾರ್ದು ಈ ಥರನೂ ಮಾಡ್ಬೋದು ಈ ಥರ ಬಾಳ್ವೆ ನಡೆಸ್ಬೋದು ನಾವು ಅಂತಂತ ಹೇಳಬೇಕು ಏನು ಅವ್ರು ಬೈದ ತಕ್ಷಣ ಏ ಹೋಗ ಆಚೆ ಅಂತ ಬಾಗಿಲು ಹಾಕೊಂಡ ತಕ್ಷಣ ಹೋಗಿ ದುಡುಮ್ಮಂತ ಬಿತ್ತು ಸತ್ತೋಗೋದ್ರಲ್ಲಿ ಏನು ಇದಿದೆ ಯಾಕೆ ಸಾಯ್ಬೇಕು ಕಾರಣ ಇಲ್ಲ ಸಾಯ್ಬ ಒಳ್ಳೆ ಸಬ್ಜೆಕ್ಟ್ ತೊಗೊಂಡಿದ್ದೀರಾ ನೀವು ಒಳ್ಳೆ ಪಾಯಿಂಟ್ ಅದು ಹಾಗಾಗಿ ಬದುಕಬೇಕು ಬದುಕಿ ತೋರಿಸ್ಬೇಕು ಅಂಥವ್ರಿಗೆ ಬುದ್ಧಿ ಬರಬೇಕು ಅಂಥವ್ರಿಗೆ ಬುದ್ಧಿ ಬರಬೇಕು ಅಂತಂದರೆ ಅವರು ಬಾಳಲೇಬೇಕು ಬದುಕಲೇಬೇಕು ಬದುಕಿ ತೋರಿಸ್ಬೇಕು ಜಯವಾಗಬೇಕು ಹಾಗಾಗಿ ನಿಮಗೆ ಜಯವಾಗಲಿ ನಮ್ಮ ಡಿರೆಕ್ಟರ್ ಅವರಿಗೆ ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ನಿಮ್ಮ ಜೊತೆ ನಾನು ಕೆಲಸ ಮಾಡಿದ್ದೆ ಮೊದಲು ಮಿಸ್ ಕ್ಯಾಲಿಫೋರ್ನಿಯಾ ಇವ್ರ ಜೊತೆ ಮಾಡಿದೆ ನಾನು ಆವಾಗದೇ ಇವರ ಆಶೀರ್ವಾದ ಬಂತು ನನಗೆ ನೀವು ಬಂದಕ್ಕೆ ತುಂಬ ಸಂತೋಷ ನನಗೆ ತುಂಬ ಸಂತೋಷ ಥ್ಯಾಂಕ್ ಯು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ಪ್ರೊಡ್ಯೂಸರ್ ನೀನೇ ಪ್ರೊಡ್ಯೂಸರಾ ಓಕೆ ನಿನಗೆ ಇನ್ನೊಂದು ಅಭಿನಂದನೆ ಹಾಗಾಗಿ ಈ ಥರ ಇನ್ನೂ ಮುಂದಕ್ಕೆ ಒಳ್ಳೆಯ ಪಾಯಿಂಟ್ಸ್ ತಗೊಂಡು ಜನಗಳಿಗೆ ತಲೆ ಒಳಗಡೆ ಹೋಗಲಿ ಅವರಿಗೆ ಆ ಥರ ಚಿತ್ರಗಳು ಮಾಡಿ ಸಬ್ಬಾಷ್ ಅನ್ನಿಸ್ಕೋಬೇಕಪ್ಪ ಓಕೆ ಶೂರ್ ಶೂರ್ ಅದು ನನ್ನ ಆಸೆ ಈ ಚಿತ್ರ ಚೆನ್ನಾಗಿ ಓಡಬೇಕು ಇಂಥವು ಬರಬೇಕು ಖಂಡಿತ ಆಗುತ್ತೆ ಆವಾಗ ತಿರ್ಗಾ ನಮ್ಮನ್ನು ಕರೀರಿ ಬರ್ತೀವಿ ಖಂಡಿತ ಖಂಡಿತ